ಅಮೇಜಿಂಗ್ ಶಿವ, ಯಾವಾಗ ನೋಡಿದ್ರು ಪಾರ್ಟಿ ಅದು ಇದು ಅಂತ ಸುತ್ತಾಡ್ಕೊಂಡಿದ್ದೆ. ಇಲ್ಲಿಗೆ ಬರೋಕೆ ಹೋಗ್ತಾ ಇರ್ಲಿಲ್ಲ ನೀನು, ಈಗ ನೋಡಿದ್ರೆ ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತಿದ್ಯಲ್ಲ, ಇಟ್ಸ್ ಅಮೇಜಿಂಗ್ ಮ್ಯಾನ್. ಎಲ್ಲ ಟೈಮ್ ಕಂಡ್ರೋ, ಏನೇನು ಆಗ್ಬೇಕು ಅಂತಿರುತ್ತೋ ಅದಾಗುತ್ತೆ. ನಮ್ ಕೈಲೇನಿದೆ ಹೇಳು. ಬಟ್ ಎನಿವೇ, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ನೋಡೋ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ. ನೀನು ಅವ್ರ ಫ್ರೆಂಡ್ಶಿಪ್ ಉಳಿಸಿ ಅದಕ್ಕೊಂದು ಅರ್ಥ ಕೊಟ್ಟೆ, ನಾವು ನಮ್ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಮದುವೆ ಆದ್ವಿ, ದಟ್ಸ್ ಆಲ್ ಅಲ್ವೇನಾ? ಕರೆಕ್ಟ್. ನೋಡ್ ಶಿವು, ನೀನ್ ಹೇಳ್ದಂಗೆ ನಾವಿಬ್ರು ಕೇಳಿದೀವಿ, ಈಗ ನಾವಿಬ್ರು ಹೇಳ್ದಂಗೆ ನೀನ್ ಕೇಳ್ಬೇಕು. ನನ್ ಮದುವೆ ವಿಷಯ ತಾನೆ? ಯಸ್. ನೀವಿಬ್ರು ಸೇರಿ ಯಾವ ಹುಡುಗಿನ ಸೆಲೆಕ್ಟ್ ಮಾಡ್ತಿರೋ ಅವಳಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ದಟ್ಸ್ ಮೈ ಪ್ರಾಮಿಸ್. ದಟ್ಸ್ ದ ಸ್ಪಿರಿಟ್. ದಟ್ಸ್ ದ ಸ್ಪಿರಿಟ್. ಚಿಯರ್ಸ್. ಚಿಯರ್ಸ್. Das, passports, by the by, wish you happy journey. Thank you. Happy journey. Thank you. Hope you denge phone madi. Sure. Nan bartinappa. Olle. ನೀವು ಮಾಡಿದ ಸರಿನಾ? ಖಂಡಿತ ಸರಿ. ಅವರಿಬ್ಬರು ಫ್ರೆಂಡ್ಶಿಪ್ ನೋಡಿದೆನೋ, ಅವಳನ್ ಮದ್ವೆ ಆಗುಂತ ಇವಳು, ಇವಳನ್ ಮದ್ವೆ ಆಗುಂತ ಅವಳು, ಇದನ್ನೆಲ್ಲ ನೋಡಿದ್ಮೇಲೆ ಪ್ರೀತಿಗೋಸ್ಕರ ಒಬ್ರಿಗೊಬ್ರು ನೋವು ಅನ್ಭವಿಸೋ ಬದಲು ಫ್ರೆಂಡ್ಸ್ ಆಗೇ ಇದ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಅಂತ ನನಗನ್ಸ್ತು. ಅದಕ್ಕೆ ಹೀಗ್ ಮಾಡ್ದೆ. ಶ್ರುತಿ ಐಶ್ವರ್ಯ ನನಗೆ ಎರಡು ಕಣ್ಗಳಿದ್ದಾಗೆ, ಒಬ್ಳು ಜೀವನ ಏನು ಅಂತ ಹೇಳಿದ್ಲು, ಇನ್ನೊಬ್ಳು ಅದನ್ನ ತೋರಿಸಿದ್ಲು. ಈ ಎರಡು ಕಣ್ಗಳಲ್ಲಿ ಯಾವ ಕಣ್ ಕಳ್ಕೊಳ್ಳೋಕ್ಕೂ ನನಗೆ ಇಷ್ಟ ಆಗ್ಲಿಲ್ಲ. ನಮ್ಮ ಮೂರು ಜನರ ಮಧ್ಯೆ ಇರೋ ಸಂಬಂಧ, ಈ ಪ್ರೀತಿ ಮದುವೆ ಎಲ್ಲದಕ್ಕಿಂತ ಮೀರಿದ್ದು, ತುಂಬಾ ಪವಿತ್ರವಾದದ್ದು. ಅಂತ ಸಂಬಂಧ ಯಾವಾಗ್ಲೂ ಶಾಶ್ವತವಾಗಿ ಉಳಿಬೇಕು ಅಂತ ನಾನು ಅವರಿಬ್ಬರನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಫ್ರೆಂಡ್ಸ್ ಕೊಟ್ಟು ಮದುವೆ ಮಾಡಿದೆ. ಶ್ರುತಿ ಐಶ್ವರ್ಯ ಇಬ್ರು ಸಂತೋಷವಾಗಿರ್ತಾರೆ. ಐ ಆಮ್ ಶ್ಯೂರ್ ನಾನು ಮಾಡಿದ್ದೇ ಸರಿ. ಬಾಸ್, ಯು ಆರ್ ರಿಯಲಿ ಗ್ರೇಟ್ ಬಾಸ್. ನೀವಿಬ್ರು ಸೇರಿ ಯಾವ ಹುಡುಗಿನ ಸೆಲೆಕ್ಟ್ ಮಾಡ್ತಿರೋ ಅವಳಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಎಕ್ಸ್ಕ್ಯೂಸ್ ಮೀ, ಸೋ ಶಿಲ್ವಿ ಮೇಕಮ್ ಹೊರಟೋಣ ಪ್ಲೀಸ್.